ವಿದ್ಯಾರ್ಥಿಗಳೇ, SSLC ಏಪ್ರಿಲ್ 2016 ಈ ಪ್ರಶ್ನೆ ಪತ್ರಿಕೆಯ ಉತ್ತರ ಭಾಗದ ವಿಡಿಯೋ ಸರಣಿಯ ಮುಂದಿನ ಭಾಗ 5ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು 2 ಅಂಕಗಳ 4 ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 23. ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 10 ಸೆಂಟಿಮೀಟರ್ ಇರುವ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಥವಾ ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇರುವ ನೇರ ವೃತ್ತೀಯ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ. ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ನೀವು ಪರೀಕ್ಷೆಗೆ ಉತ್ತರಿಸಲೇಬೇಕು. ಎ ಸಮ ಪೈ ಆರ್ ಎಲ್, ಇದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರ. ಇಲ್ಲಿ ಪೈ ಅಂದರೆ 7/22, ಆರ್ ಅಂದರೆ ತ್ರಿಜ್ಯ 7 ಸೆಂಟಿಮೀಟರ್, ಎಲ್ ಅಂದರೆ ಓರೆ ಎತ್ತರ 10 ಸೆಂಟಿಮೀಟರ್ ಇದನ್ನು ಕೊಟ್ಟಿದ್ದಾರೆ. ಈ ಬೆಲೆಗಳನ್ನು ನಾವು ಸೂತ್ರಕ್ಕೆ ಆದೇಶಿಸೋಣ. ಎ ಸಮ 7/22 × 7/10 ಪೈ ಆರ್ ಎಲ್ ಅಂದರೆ ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ, 22 × 10 ಉಳಿಯುತ್ತದೆ. 22 × 10 ಎ ಸಮ 220 ಸೆಂಟಿಮೀಟರ್ ಸ್ಕ್ವೇರ್ ಆಗಿ. ಇದು ಮೊದಲನೇ ಭಾಗ ಇತ್ತು. ಅಥವಾ ನಾವು ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇರುವ ನೇರ ವೃತ್ತೀಯ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೀಬೇಕು, ಪೈ ಆರ್ ಸ್ಕ್ವೇರ್ ಎಚ್. ನಿಮ್ಗೆ ಗೊತ್ತಿರುವಂತೆ ಪೈ ಅಂದರೆ 7/22, ಆರ್ ಅಂದರೆ ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿದೆ, ಹಾಗೂ ಹೆಚ್ ಅಂದರೆ ಎತ್ತರ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ಬೆಲೆಗಳನ್ನು ಆದೇಶಿಸೋಣ. ವಿ ಸಮ 7/22 × 7^2 × 10. ಇಲ್ಲಿ 7 ಇಲ್ಲಿ 2 ಸಲ 7 ಗುಣಿಸಿಕೊಂಡಿದೆ, ಒಂದು ಸಲ ಕ್ಯಾನ್ಸಲ್ ಆಗುತ್ತೆ. ವಿ ಸಮ 22 × 7 × 10 ಮಾತ್ರ ಉಳಿದಿದೆ. ವಿ ಸಮ 22 × 10 ಅಂದರೆ 220 × 7 ಸಮ 1540 ಸೆಂಟಿಮೀಟರ್ ಕ್ಯೂಬ್ ಅಥವಾ ಘನ ಸೆಂಟಿಮೀಟರ್. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 24. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ವೃತ್ತದ ಮೇಲಿನ ಯಾವುದೇ ಬಿಂದು ಪಿಯಲ್ಲಿ ಸ್ಪರ್ಶಕವನ್ನು ರಚಿಸಿ. ಇಂತಹ ಪ್ರಶ್ನೆ 2 ಅಂಕಕ್ಕೆ ರಚನೆಗೆ ಬರತಕ್ಕಂಥ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ಖಂಡಿತವಾಗಿಯೂ ನೀವು ಉತ್ತರಿಸಲೇಬೇಕು. ಮೊದಲಿಗೆ ನಾವು 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಎಳಿಬೇಕು. ವೃತ್ತ ಕೇಂದ್ರವನ್ನು ಗುರುತಿಸಬೇಕು, ಅದು ಓ ಆಗಿರಲಿ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿ, ಅದು ವೃತ್ತದ ಮೇಲೆ ಅಂದರೆ ಪರಿಧಿಯ ಮೇಲೆ ಒಂದು ಬಿಂದುವನ್ನು ಗುರುತಿಸಬೇಕು, ಅದು ಪಿ ಆಗಿರಲಿ. ಪಿಯನ್ನು ಗುರುತಿಸಿದ ನಂತರ ವೃತ್ತ ಕೇಂದ್ರ ಮತ್ತು ಪಿಗಳನ್ನು ಜೋಡಿಸಿ, ಓ ಪಿಯನ್ನು ಎಳೆಯಿರಿ. ಇದು ತ್ರಿಜ್ಯ ಕೂಡ ಆಗಿರುತ್ತೆ. ಈಗ ಪಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ವೃತ್ತದಷ್ಟೇ ತ್ರಿಜ್ಯ ಅಂದರೆ 3 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಒಂದು ಕಂಸವನ್ನು ಅರ್ಧವೃತ್ತವನ್ನು ಎಳಿಬೇಕು, ಅದು ಓನಿಂದ ಆರಂಭ ಆಗುತ್ತೆ. ಈ ಎಳೆದಂಥ ಅರ್ಧವೃತ್ತ ನಮ್ಮ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸುತ್ತದೆ, ನೋಡ್ಬೋದು ನೀವು. ಆ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ತ್ರಿಜ್ಯದಿಂದ ತ್ರಿಜ್ಯವನ್ನು ಬದಲಾಯಿಸದೆ ಮೊದಲಿನ ಕಂಸವನ್ನು ಕತ್ತರಿಸುವ ಹಾಗೆ ಒಂದು ಕಂಸವನ್ನು ಎಳಿಬೇಕು, ಕಾಣ್ತಾ ಇದೆ. ಈ ಕಂಸವನ್ನು ಕತ್ತರಿಸುವಂತಹ ಬಿಂದುವನ್ನು ಗುರುತಿಸಿ. ಈಗ ಈ ಎರಡು ಬಿಂದುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಪರಸ್ಪರ ಕತ್ತರಿಸುವ ಹಾಗೆ ಎರಡು ಕಂಸಗಳನ್ನು ಎಳಿಬೇಕು. ಒಂದು ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಎಳೆದಂಥ ಕಂಸ, ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ಕಂಸ. ಈ ಎರಡು ಕಂಸಗಳು ಪರಸ್ಪರ ಕತ್ತರಿಸ್ತವೆ. ಈ ಕತ್ತರಿಸುವಂತಹ ಅಥವಾ ಛೇದಿಸುವಂತಹ ಬಿಂದುವಿನ ಮೂಲಕ ಹಾದು ಹೋಗುವಾಗೆ ಪಿಯ ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಈ ಎಳೆದಂತಹ ಈ ರೇಖೆ ಪಿ ಬಿಂದುವಿನಲ್ಲಿ ಕೊಟ್ಟಿರತಕ್ಕಂತಹ 3 ಸೆಂಟಿಮೀಟರ್ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 25. 12 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳಾಕೃತಿಯಲ್ಲಿರುವ ಮೇಣವನ್ನು ಕರಗಿಸಿ ಅದರಿಂದ 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ ಅನ್ನು ತಯಾರಿಸಲಾಗಿದೆ. ಈ ಸಿಲಿಂಡರ್ನ ಎತ್ತರವು ಎಷ್ಟಿದೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ನಮಗೆ 2 ಆಕೃತಿಗಳಿವೆ, ಒಂದು ಅರ್ಧ ಗೋಳಾಕೃತಿ, ಇನ್ನೊಂದು ಸಿಲಿಂಡರ್. ಈ ಎರಡರ ಘನಫಲವು ಈ ಸಮಸ್ಯೆಯಲ್ಲಿ ಒಂದೇ ಆಗಿರುತ್ತದೆ, ಏಕೆಂದರೆ ಅರ್ಧ ಗೋಳಾಕೃತಿಯಲ್ಲಿರುವ ಮೇಣವನ್ನೇ ಕರಗಿಸಿ ಸಿಲಿಂಡರ್ ತಯಾರಿಸಲಾಗಿದೆ. ಆದರೆ ಇಲ್ಲಿ ಸಿಲಿಂಡರ್ನ ತ್ರಿಜ್ಯ ಮತ್ತು ಅರ್ಧ ಗೋಳಾಕೃತಿ ತ್ರಿಜ್ಯಗಳು ಬದಲಾಗಿವೆ. ಅರ್ಧ ಗೋಳಾಕೃತಿಯ ಘನಫಲ ಸಮ ಸಿಲಿಂಡರ್ನ ಘನಫಲ ಆಗಿರುತ್ತೆ. ಅರ್ಧ ಗೋಳದ ಘನಫಲ 3/2 ಪೈ ಆರ್ ಕ್ಯೂಬ್ ಮತ್ತು ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಆದರೆ ಇಲ್ಲಿ ತ್ರಿಜ್ಯಗಳು ಬೇರೆ ಬೇರೆ ಇರೋದ್ರಿಂದ ಒಂದನ್ನು R1 ಒಂದನ್ನು R2 ಅಂತ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ನಾವೀಗ R1 ಅಂದರೆ
ಅದು ಅರ್ಧಗೋಳ ತ್ರಿಜ್ಯ 12 ಸೆಂಟಿಮೀಟರ್. ಆರ್ ಟು ಅಂದರೆ ಸಿಲಿಂಡರ್ನ ತ್ರಿಜ್ಯ 6 ಸೆಂಟಿಮೀಟರ್. ಇಲ್ಲಿ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮುಂದಿನ ಹಂತದಲ್ಲಿ ಪೈ ಮತ್ತು ಪೈ ಎರಡೂ ಕಡೆ ಇರೋದರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಮೂರನೇ ಎರಡು ಆರ್ ಒನ್ ಘಾತ ಮೂರು ಮತ್ತು ಆರ್ ಟು ವರ್ಗ ಹೆಚ್ ಆರ್ ಸ್ಕ್ವೇರ್ ಹೆಚ್ ಉಳಿಯುತ್ತದೆ. ಇಲ್ಲಿ ಬೆಲೆ ಹಾಕಿದಾಗ ಆರ್ ಒನ್ ಅಂದರೆ 12, ಎರಡು ಗುಣಿಸು 12 ಘಾತ ಮೂರು ಭಾಗಿಸು ಮೂರು ಸಮ ಆರ ಘಾತ ಎರಡು ಹೆಚ್. ಮುಂದಿನ ಹಂತ ಎರಡು ಗುಣಿಸು 12 ಘಾತ ಮೂರು ಅಂದರೆ 1728 ಭಾಗಿಸು ಮೂರು ಸಮ ಆರ್ ಸ್ಕ್ವೇರ್ ಅಂದರೆ 36 ಹೆಚ್. ಮುಂದಿನ ಹಂತದಲ್ಲಿ ಹೆಚ್ ಅಂದರೆ ಎಷ್ಟು ಅಂತ, ಹೆಚ್ ಅಂದರೆ ಎರಡು ಗುಣಿಸು 1728 ಭಾಗಿಸು ಮೂರು ಮತ್ತು ಈ 36 ಭಾಗಿಸಲ್ಪಡುತ್ತದೆ ಗುಣಿಸು 36. ಮುಂದಿನ ಹಂತ ಹೆಚ್ ಸಮ 1728ಗೆ 36 ಭಾಗಿಸಿದೆ, 36 48ಕ್ಕೆ 1728. ಮುಂದಿನ ಹಂತ ಎರಡು ಗುಣಿಸು 48 ಅಂದರೆ 96 ಭಾಗಿಸು ಮೂರು. ಮುಂದಿನ ಹಂತ ಹೆಚ್ ಸಮ 96ಕ್ಕೆ 3 ಭಾಗಿಸಿದರೆ 32 ಸೆಂಟಿಮೀಟರ್, ಆದುದರಿಂದ ಸಿಲಿಂಡರ್ನ ಎತ್ತರ 32 ಸೆಂಟಿಮೀಟರ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 26. 4 ಪ್ಲಸ್ 7 ಪ್ಲಸ್ 10 ಪ್ಲಸ್ ಡ್ಯಾಶ್ 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 ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಶ್ರೇಣಿಯನ್ನು ಗಮನಿಸಿದರೆ 7 ಮೈನಸ್ 4 ಅಂದರೆ 3, 10 ಮೈನಸ್ 7 ಅಂದರೆ 3, ಅಂದರೆ ಇದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸು 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎಸ್ ಎನ್ ಅಂದರೆ ಮೊತ್ತ, ಎನ್ ಅಂದರೆ ಪದಗಳ ಸಂಖ್ಯೆ, ಎ ಅಂದರೆ ಮೊದಲ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ಕೊಟ್ಟಿರತಕ್ಕಂಥ ಎಸ್ ಎನ್ ಅಂದರೆ ಮೊತ್ತ ಎಷ್ಟು ಅಂತ ಕೇಳಿದ್ದು, ಎನ್ ಅಂದರೆ ಕೊಟ್ಟಿದ್ದಾರೆ 20 ಅಂದರೆ 20ನೇ ಪದ, 20 ಪದಗಳ ಮೊತ್ತ. ಎ ಅಂದರೆ ಕೊಟ್ಟಿದ್ದಾರೆ ಮೊದಲ ಪದದ 4 ಆಗಿದೆ, ಇಲ್ಲಿ ಕಾಣ್ತದೆ ನಮಗೆ. ಸಾಮಾನ್ಯ ವ್ಯತ್ಯಾಸ 7ರಿಂದ 4 ಕಳೆದರೆ 3, 10ರಿಂದ 7 ಕಳೆದರೆ 3, 3. ಈಗ ಬೆಲೆಗಳನ್ನು ಆದೇಶಿಸುವ ಸೂತ್ರದಲ್ಲಿ ಎಸ್ ಎನ್ ಅಂದರೆ ಎಸ್ 20 ಸಮ ಎರಡನೇ 20 ಗುಣಿಸು 2 ಗುಣಿಸು 4 ಪ್ಲಸ್ 20 ಮೈನಸ್ 1 ಗುಣಿಸು 3. ಎಸ್ ಎನ್ ಅಂದರೆ ಎಸ್ ಎನ್ ಅಂದರೆ ಇಲ್ಲಿ 20 ಸಮ 10, 20ಕ್ಕೆ 2ರಿಂದ ಭಾಗಿಸಿದರೆ 10, 4ರಲ್ಲಿ 8 ಪ್ಲಸ್ 20ರಿಂದ 1 ಕಳೆದರೆ 19 ಗುಣಿಸು 3. ಎಸ್ 20 ಅಥವಾ ಎಸ್ ಎನ್ ಸಮ 10 ಗುಣಿಸು 8 ಪ್ಲಸ್ 19 ಮೂರಲ್ಲಿ 57. ಹಾಗಾಗಿ ಎಸ್ ಎನ್ ಸಮ ಅಂದರೆ ಎಸ್ 20 10 ಗುಣಿಸು 57ಕ್ಕೆ 8ನ್ನು ಕೂಡಿಸಿದರೆ 65, ಎಸ್ ಎನ್ ಸಮ 650. 10 ಗುಣಿಸು 65ರಿಂದ 650. ವಿದ್ಯಾರ್ಥಿಗಳೇ, ಈ ರೀತಿ ನಾವು ಈ ವಿಡಿಯೋ ಭಾಗದಲ್ಲಿ 4 ಪ್ರಶ್ನೆಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಚೆನ್ನಾಗಿ ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನಿಸಿ. ಧನ್ಯವಾದಗಳು.